ಬೆಳಗಾವಿ ಸಾಹುಕಾರನಿಗೆ ಸಿಡ್ಡು ಹೊಡೆದಿದ್ದಾರೆ ಕಾಂಗ್ರೆಸ್ನ ಶಾಸಕಿ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳೋ ಅವಶ್ಯಕತೆ ಇಲ್ಲ, ರೈತರಿಗೆ ಅನ್ಯಾಯ ಆದರೆ ಆಗಲಿ ಸಹಿಸ್ಕೋಬೇಕು ಅಂತ ಬೆಳಗಾವಿ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ರು. ರೈತರಿಗೆ ಅನ್ಯಾಯ ಆಗೋಕೆ ನಾನು ಬಿಡಲ್ಲ, ರೈತರ ಜೊತೆಗೆ ನಾನಿರ್ತೀನಿ ಅಂತ ಬೆಳಗಾವಿಯ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಓಕೆ, ಸ್ವತಃ ನಮ್ಮ ಜೊತೆಗೆ ಶಾಸಕಿ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಓಕೆ, ನಿಮ್ಗೆ ಆವಾಗಲೇ ನಮ್ಮ ಟೈಮ್ ಕಡಿಮೆ ಇತ್ತು, ಮಾತಾಡ್ಸಕ್ಕೆ ಆಗಿರಲಿಲ್ಲ ಮೇಡಮ್ ಪೂರ್ತಿಯಾಗಿ. ಈಗ ನೇರವಾಗಿ ಎ ಟು ಎದುರೇಟಿಗೆ ಬಂದು ನಿಂತಂಗ ಆಗಿದೆ ಅಂತ ಕಾಣಿಸ್ತಾ ಇದೆ ಬೆಳಗಾವಿಯಲ್ಲಿ, ಏನು ಆಗ್ತಾ ಇದೆ ಅಂತ? ಇಲ್ಲ ಇಲ್ಲ, ಮಟ್ಟಕ್ಕೇನಿಲ್ಲ. ಆದ್ರೆ ಒಂದೇ ಮಾತನ್ನ ಹೇಳ್ತೀನಿ, ನಾನು ಯಾವಾಗಿದ್ರು ನನ್ನ ಕ್ಷೇತ್ರದಲ್ಲಿ ಅನ್ಯಾಯ ಆಗಕ್ಕೆ ಹೇಗ್ ಬಿಡಕ್ ಸಾಧ್ಯ? ಬಹಳ ಫಲವತ್ತಾದಂತ ಭೂಮಿ, ಡೆವಲಪ್ಮೆಂಟ್ ವಿರುದ್ಧ ಇಲ್ಲ ಅಂತ ಮೊದಲಿಂದನೂ ನಾನು ಎಲ್ಲರಿಗೂ ಹೇಳ್ಕೊಂಡು ಬಂದಿದ್ದೀನಿ. ಆದ್ರೆ ಪದೇ ಪದೇ ಇಲ್ಲಿ ಬರೇನ್ ಲ್ಯಾಂಡ್ ಇದೆ, ಬೇಕಾದಷ್ಟು ಇದೆ, ಅದರಲ್ಲಿ ಮಾಡಿ ನಾನೇ ಮುಂದೆ ನಿಂತು ರೈತರನ್ನ ಒಪ್ಪಿಸಿ ಅದನ್ನ ಮಾಡ್ಲಿಕ್ಕೆ ಕೊಡ್ತೀನಿ ಅಂತ ಹೇಳಿದೀನಿ. ಇಲ್ಲ ಅದಕ್ಕೆ ಇದು ಸಿಗೋದಿಲ್ಲ ನಮ್ಗೆ, ತೆಗ್ಗು ಪ್ರದೇಶ ಬೇಕು ಪೈಪ್ ಲೈನ್ ಗಳು ಇದಾಗ್ಲಿಕ್ಕೆ ಅಂತ ಎಲ್ಲ ಹೇಳಿದ್ರು. ಅದನ್ನೆಲ್ಲ ಒಪ್ಕೊಳ್ಳೋಣ, ರೈತರಿಗೆ ಹೇಗೆ ಅನ್ಯಾಯ ಮಾಡ್ಲಿಕ್ಕೆ ನಾನು ಬಿಡ್ಲಿ? ಬಟ್ ನಿಮ್ಮ ಬೆಳಗಾವಿ ಉಸ್ತುವಾರಿ ಸಚಿವರೇ ಹೇಳ್ತಾರೆ ರೈತರಿಗೆ ಅನ್ಯಾಯ ಆದ್ರೆ ಆಗ್ಲಿ ಸಹಿಸ್ಕೋಬೇಕು ಅಂತ ಹೇಳ್ತಾರೆ. ಅವರು ಅವರ ಧರ್ಮವನ್ನ ಅವ್ರು ನಿಭಾಯಿಸ್ಲಿ, ನಾನು ನನ್ನ ಧರ್ಮವನ್ನ ನಿಭಾಯಿಸ್ತೀನಿ. ನಾನು ರೈತರಿಗೆ ಅನ್ಯಾಯ ಮಾಡ್ಲಿಕ್ಕೆ ನಾನು ಬಿಡೋದಿಲ್ಲ. ಅಲ್ಲ, ರೈತರಿಗೆ ಅನ್ಯಾಯ ಆದ್ರೆ ಹೊಣೆ ಯಾರು ಆಗಿದ್ರೆ ನೋಡಿ, ಜಿಲ್ಲಾಡಳಿತ ಇಲ್ಲದಂತ ಸಂದರ್ಭದಲ್ಲಿ ಬಂದು ಅದನ್ನ ಮಾಡಿದ್ದಾರೆ. 4 ವರ್ಷದಿಂದ ಈ ಹೋರಾಟದಲ್ಲಿ ನಾನು ರೈತರ ಜೊತೆ ಭಾಗಿಯಾಗಿದ್ದೀನಿ. 2009 ಈ ಯೋಜನೆ ಆಗಿತ್ತು. ಅಲ್ಲ ಮೇಡಮ್, ನಾನು ಕೇಳ್ತಾ ಇರೋದು ಈಗ ರೈತರಿಗೆ ಅನ್ಯಾಯ ಆದ್ರೆ ಅದರ ಹೊಣೆಯನ್ನ ಸತೀಶ್ ಜಾರಕಿಹೊಳಿ ಅವರು ತಗೋಬೇಕಾ, ಜಿಲ್ಲಾಡಳಿತ ತಗೋಬೇಕಾ, ಅಥವಾ ನಿಮ್ಮ ಸರ್ಕಾರ ತಗೋಬೇಕಾ? ಮೂವರು ತಗೊಳ್ಬೇಕು, ಸರ್ಕಾರನು ತಗೊಳ್ಬೇಕು, ಜಿಲ್ಲಾ ಆಡಳಿತನು ತಗೊಳ್ಬೇಕು, ಜಿಲ್ಲಾ ಉಸ್ತುವಾರಿಗಳು ತಗೊಳ್ಬೇಕು, ಸ್ಥಳೀಯ ಶಾಸಕರು ತಗೊಳ್ಬೇಕು. ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ತಗೊಳ್ಳುವಂತ ನಾವೆಲ್ಲ ರಾಜಕಾರಣ. ಹಾಗಿದ್ರೆ ನೀವು ಒಬ್ಬರೇ ರೈತರಿಗೋಸ್ಕರ ಹೋರಾಟ ಮಾಡ್ತೀನಿ ಅಂದಾಗ ನಿಮ್ಮ ವಿರುದ್ಧ ಇವರೆಲ್ಲರೂ ಕೂಡ ಇದ್ದಾರೆ ಅಂತ ಅರ್ಥ ಆಯ್ತು. ಸರ್ಕಾರ, ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಜಿಲ್ಲಾಡಳಿತ. ಈಗಾಗ್ಲೇ ಏನಾಗ್ಬಿಟ್ಟಿದೆ, ಅದು ಸರ್ಕಾರದ ಕಬ್ಜಾಗೆ ಹೋಗ್ಬಿಟ್ಟಿದೆ ಆ ಜಮೀನನ್ನ. ರೈತರು ಮುಗ್ಧ ರೈತರಿಗೆ ಕಾನೂನು ಹೋರಾಟ, ಕಾನೂನು ಪ್ರಜ್ಞೆ ಇಲ್ಲದೆ ಇರೋ ಕಾರಣಕ್ಕೆ ಈಗಾಗ್ಲೇ ಸರ್ಕಾರಿ ಜಮೀನ್ ಅಂತ ಉತ್ತಾರದಲ್ಲಿ ಹೆಸರು ಕೂರಿಸ್ತೀನಿ. ನಾನದನ್ನ 4 ವರ್ಷದಿಂದ ಅದನ್ನ ಇವತ್ತು ನಾಳೆ 2-3 ಬಂದಾಗ ಇದೇ ರೀತಿ ಹೋರಾಟ ಮಾಡಿ ಇವ್ರನ್ನ ಹಾಕಿದ್ದೀನಿ. ಈಗಲೂ ಕೂಡ ಅದೇ ಪರಿಸ್ಥಿತಿ ಬಂದಿದೆ. ನಾನು ಅವರ ಮನಸ್ಸನ್ನ ಒಲಿಸಿ ಅವ್ರ ಕಡೆಯಿಂದಾನೇ ನಾನು ಅದನ್ನ ಜಮೀನಿಗೆ ಕೊಡಿಸ್ತೀನಿ. ಆದ್ರೆ ಕೆಲವೊಂದು ವಿಚಾರಗಳನ್ನ ಅವ್ರ ಎದುರುಗಡೆ ಇಡಬೇಕಾಗುತ್ತೆ. ಅವ್ರ ಕೆಲವೊಂದು ವಿಚಾರಗಳು, ಅವ್ರ ಮುಂದಿನ ಭವಿಷ್ಯ ಏನು. ನಿನ್ನೆ ನೀವು ರೈತರಿಗೆ ಮಾತನ್ನ ಕೊಟ್ಟಿದ್ರಿ, ನಾನು ನಿಮ್ ಜೊತೆಗೆ ಇರ್ತೀನಿ ಅಂತ ಹೇಳಿಕ್. ಸೊ ಹಾಗಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರೈತರ ಜೊತೆಗೇನೆ ಇರ್ತಾರೆ, ಏನೇ ಆದ್ರೂ ಏನೇ ಬಂದ್ರು. ಓಕೆ, ರೈಟ್. ಹಂಗಿದ್ರೆ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರ ಒಂದ್ ವೇಳೆ ರೈತರ ವಿರುದ್ಧವಾಗಿದ್ರು ಕೂಡ ಲಕ್ಷ್ಮೀ ಬಾಳ್ಕರ್ ರೈತರ ಪರವಾಗಿ ರೈಟ್, ಡಿಸಿ ಬಂದ್ರು ಏನು ಮಾಡಕ್ಕಾಗಲ್ವಾ? ಹಾಗಿದ್ರೆ ನಾನ್ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಾನ್ ನನ್ನ ರೈತರ ಜೊತೆಯಲ್ಲಿ ನಿಂತ್ಕೊಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸತೀಶ್ ಜಾರಕಿಹೊಳಿ ಇರ್ತಾರೆ, ಡಿಸಿ ಅವ್ರು ಬಂದ್ರೆ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ನಾನ್ ಅದ್ರ ಬಗ್ಗೆ, ನಾನು ಅವರ ಒಂದು ಈ ಸ್ಟೇಟ್ಮೆಂಟ್ ಬಗ್ಗೆ ನಾನು ಏನು ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಏನೇ ಬಂದ್ರು, ಏನೇ ದೊಡ್ಡ ತೊಂದರೆ ಬಂದ್ರು, ಏನೇ ಗಂಡಾಂತರ ಬಂದ್ರು, ಏನೇ ಪ್ರಳಯ ಆದ್ರೂ ಕೂಡ ನಾನು ನನ್ನ ರೈತರನ್ನ ಬಿಡುವಂತ ಪ್ರಶ್ನೆ. ನಿಮ್ಮ ಉಸ್ತುವಾರಿ ಸಚಿವರ ಜೊತೆಗೆ ಈ ವಿಚಾರದಲ್ಲಿ ಮಾತಾಡಿದಿರಾ ಮೇಡಮ್? ಖಂಡಿತ ಮಾತಾಡಿದ್ದೀನಿ, ನಿನ್ನೇನೇನು ಮಾತಾಡಿದ್ದೀನಿ. ಅವರು ಹೇಳಿದ್ದಾರೆ ಅವ್ರಿಗೆ 30 ಲಕ್ಷ ಕೊಡ್ಸೋಣ, ಬೇರೆ ಜಮೀನನ್ನ ಕೊಡ್ಸೋಣ ಅಂತ. ಸರಿ, 30 ಲಕ್ಷ ಕೊಡ್ಸಕ್ಕೆ, ಬೇರೆ ಜಮೀನನ್ನ ಕೊಡ್ಸೋಕೆ ಮೀಟಿಂಗ್ ಕರೀರಿ, ರೈತರ ಹತ್ರ ಚರ್ಚೆ ಮಾಡೋಣ, ರೈತರ ಒಪ್ಸೋಣ, ಆಮೇಲೆ ನೀವು ಕೆಲಸ ಶುರು ಮಾಡ್ಕೊಳ್ಳಿ. ಏಕಾಏಕಿ ಬಂದು ರೈತರನ್ನ ಒಪ್ಪಿಗೆ ಇಲ್ಲದೇನೆ ಮಾಡೋದು ಬೇಡ. ಅವ್ರನ್ನ ಒಪ್ಸೋಣ, ಅವ್ರ ಮನ ಒಲಿಸೋಣ, ಅವ್ರಿಗೆ ಬೇರೆ ಜಮೀನು ಕೊಡೋಣ, ಅವ್ರಿಗೆ ಪರಿಹಾರ ಕೊಡೋಣ, ಆಮೇಲೆ ಕೆಲಸ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಇದು ಯಾವುದು ಆಗಿಲ್ಲ, ಏಕಾಏಕಿಯಾಗಿ ಉತ್ತರಿ ಮಾಡ್ಕೊಳಕ್ ಮುಂದಾಗಿದ್ದಾರೆ. ಹೌದು ರೈಟ್. ಬಟ್ ನೀವು ಹೇಳ್ತಾ ಇರೋದು ಒಂದ್ ರೀತಿಯಾಗಿ ಕರೆಕ್ಟ್ ಆಗಿದೆ, ರೈತರನ್ನ ಕುರಿಸ್ಕೊಂಡ್ಬಿಟ್ಟು ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಬಟ್ ಈಗ ವಶ ಪಡಿಸ್ಕೊಂಡು ಅದನ್ನ ಸರ್ಕಾರಿ ಜಮೀನು ಅಂತ ಮಾಡ್ಕೊಂಡಾದ್ಮೇಲೆ ಈಗ ದುಡ್ಡಿನ ವಿಚಾರ ಹೇಗೆ ಅಂತ, ಯಾವಾಗ ರೈತರಿಗೆ ಸಿಗೋದು ಇಲ್ಲ ಒಂದ್ಸಲ? ಅದಕ್ಕೆ ಬಂದಿರೋದಲ್ವಾ ಈಗ ಪ್ರಶ್ನೆ ಬಂದಿರೋದು, ಅನ್ಯಾಯ ಅಂತ ಕೂಗೆದಿರೋದು ಅದಕ್ಕೆ ಅಲ್ವಾ? ದುಡ್ಡೇ ಸಿಗಲ್ಲ ಪಾಪ ರೈತರಿಗೆ. ಖಂಡಿತವಾಗ್ಲು ಬರೀ 3 ಲಕ್ಷ ಮಾಡಿದ್ದಾರೆ 1 ಎಕರೆಗೆ.
ಪೀನಟ್ ಅದು ಆ ರೈತರು ಜೀವನ ಪೂರ್ತಿ ಹೇಗೆ 3 ಲಕ್ಷದಲ್ಲಿ ಇರೋಕ್ ಆಗುತ್ತಾ? ಈಗಾಗಲೇ ಅವಾರ್ಡ್ ಮಾಡಾಗಿದೆ, 3 ಲಕ್ಷವನ್ನ ಅವಾರ್ಡ್ ಮಾಡಿದ್ದಾರೆ, 1 ಎಕರೆಗೆ 3 ಲಕ್ಷ ಮಾಡಿದ್ದಾರೆ. ಎಸ್, ಅಂದ್ರೆ ಉಸ್ತುವಾರಿ ಸಚಿವರುಗಳಿಗೆ ಅದಕ್ಕೆ ಯಾವ್ದು ಗಮನಕ್ಕಿಲ್ವಾ, ಅಥವಾ ಗಮನಕ್ಕಿದ್ರು ಅವರು ಆಯ್ತು ಬಿಡು ಅನ್ನೋ ಲೆಕ್ಕದಲ್ಲಿ? 2009ರಲ್ಲಿ ಆಗಿರೋದು 3 ಲಕ್ಷ, ಈಗ ಅದನ್ನ 30 ಲಕ್ಷ ಮಾಡೋಣ ಅಂತ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ. ಯಾಕೋ ನಿಮ್ಮ ವಿರುದ್ಧನೇ ಹಠಕ್ ಬಿದ್ದಂಗಿದೆ ಸತೀಶ್ ಜಾರಕಿಹೊಳಿ ಅವರು. ಕಾಕತಾಳಿಯ ಇರ್ಬೋದು, ಗೊತ್ತಿಲ್ಲ ನನಗೆ. ಅದು ಕಾಕತಾಳಿಯ ಹೇಗಾಗತ್ತೆ ಮೇಡಮ್? ನಿಮ್ಮ ನಿಮ್ಮ ಜಿಲ್ಲೆಯಲ್ಲೇ ಇರುವಂತವರು, ನಿಮ್ಮ ಜಿಲ್ಲೆಯ ಉಸ್ತುವಾರಿ ಅವರೇ, ಅವರು ನಿಮ್ಮದೇ ಪಕ್ಷದವರು. ಡೆವಲಪ್ಮೆಂಟ್ ವಿಚಾರ ಬಂದಿದೆ ಅಷ್ಟೇ, ಆದ್ರೆ ರೈತರಿಗೆ ಅನ್ಯಾಯ ಮಾಡಿ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಏನ್ ಪುರುಷಾರ್ಥ ಇಲ್ಲ ಅಂತ ನಾನು. ಇಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು, ಬಟ್ ನಿನ್ನೆ ನೀವು ಶಾಸಕಿಯಾಗಿ ಅಧಿಕಾರಿಗಳನ್ನ ಕರೆದ್ರೆ ಯಾರೊಬ್ರು ಬರಲ್ಲ ಅಂತಂದ್ರೆ ಏನೋ ನಡೀತಾ ಇದೆ, ಏನೋ ಹೋಲ್ಡ್ ಆಗಿದೆ ಅಂತ ಅರ್ಥ ಅಲ್ವಾ? ಇಲ್ಲ, ಅದು ನಿಮ್ಮ ಅನ್ಸಿಕೆ. ಅಧಿಕಾರಿಗಳೆಲ್ಲ ಬಂದಿದ್ರು, ಕೂಡ್ಲೇನೆ ಕೆಲಸ ಸ್ಥಗಿತ ಮಾಡಿದ್ರು. ಪಾಪ ಅಧಿಕಾರಿಗಳೆಲ್ಲ ಸಹಕಾರ ಕೊಟ್ರು, ಕೂಡ್ಲೇನೆ ಅಲ್ಲಿ ಇರುವಂತ ಎಲ್ಲ ಮಷಿನರಿಗಳನ್ನ ಹೊರಗಡೆ ಹಾಕಿದೀವಿ. ಇವತ್ತು ನೋಡಿ, ನಾವು ಯಾವ ಒಂದು ಮಷಿನರಿ ಕೂಡ ಅಲ್ಲಿ ಬರಕ್ ಬಿಟ್ಟಿಲ್ಲ. ಸೊ ಅಧಿಕಾರಿಗಳು ಸಹಕಾರ ಕೊಟ್ಟಿದ್ದಾರೆ, ಆದ್ರೆ ಅನ್ಯಾಯವನ್ನ ಸರಿಪಡಿಸ್ಕೊಂಡು ಆಮೇಲೆ ಕೆಲಸ ಶುರು ಮಾಡಿ ಅಂತ ನಾವು ಹೇಳ್ತೇವೆ. ಈಗ ಯಾವಾಗ ಮಾತಾಡ್ತಾರಂತೆ ಉಸ್ತುವಾರಿ ಸಚಿವರುಗಳು? ಅದು ಒಂಥರ ಆಗಿದೆ, ನೀವು ಕರೆಯೋದಿಲ್ಲ ನಾವು ಬರೋದಿಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ನೋಡೋಣ ಅದಕ್ಕೆ ಯಾವಾಗ ಮುಹೂರ್ತ ಇಡ್ತಾರೋ ಗೊತ್ತಿಲ್ಲ. ನಾನಂತರ ಅವ್ರ ಹತ್ರ ಮಾತಾಡಿದೀನಿ, ಆದಷ್ಟು ಬೇಗ ಕರೆಸ್ತಾರೆ ಅನ್ನೋ ಅಂತ ಭರವಸೆ ನನಗಿದೆ. ಓಕೆ, ರೈಟ್ ಮೇಡಮ್, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್, ನೋಡೋಣ ಇದು ಕತೆ ಏನು ಅಂತ, ಏನಾಗುತ್ತೆ, ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಹೇಳಿ. ಓಕೆ, ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ನ ಕೇಳೋ ಅವಶ್ಯಕತೆ ಇಲ್ಲ ಅನ್ನೋದ್ರಲ್ಲಿರುವಂಥ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾ ಇರೋ ರೀತಿ ಸರಿಯಾಗಿದೆ. ರೈತರ ವಿಚಾರದಲ್ಲಿ ಜಮೀನನ್ನು ಮೊದಲು ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರೆ, ಬಟ್ ರೈತರಿಗೆ ಸಿಗಬೇಕಾಗಿರುವಂಥ ದುಡ್ಡುಗಳು ಸಿಗಲ್ಲ. 1 ಎಕರೆಗೆ 3 ಲಕ್ಷವನ್ನು ಸರ್ಕಾರ ನಿಗದಿ ಮಾಡಿದರೆ ರೈತರು ಎಲ್ಲಿ ಹೋಗಬೇಕು? ಸರ್ಕಾರ ಅದನ್ನು ಅಕ್ವೈರ್ ಮಾಡಿಕೊಂಡಾಗ, ಒತ್ತುವರಿಯನ್ನು ಮಾಡಿಕೊಂಡಾಗ 3 ಲಕ್ಷ ಸಾಕಾಗಲ್ಲ ಅನ್ನೋದು ವಾದ ಕರೆಕ್ಟಾಗಿದೆ. ನೋಡೋಣ ಎಲ್ಲಿ ಹೋಗುತ್ತೆ ಅಂತ ಹೇಳಿ.